ಪ್ರಯಾಣಕ್ಕೆ ಎಲ್ಲರಿಗೂ ಸ್ವಾಗತ. ಈ ಬಾರಿ ನಾನು ಮಾತಾಡಬೇಕಂತ ಉದ್ದೇಶಿಸಿರುವ ಸಿನಿಮಾ ಓಮರ್. ಪ್ಯಾಲೆಸ್ತೀನ್ ದೇಶದ ಈ ಸಿನಿಮಾ ನಿರ್ದೇಶಕರು ಹನಿ ಅಬು ಅಸಾದ್. 96 ನಿಮಿಷಗಳ ಅರಬಿಕ್ ಭಾಷೆಯ ಈ ಸಿನಿಮಾ ಇಂಗ್ಲೀಷಲ್ಲಿ ಸಬ್‌ಟೈಟಲ್ಲಿದೆ. ಹಲವು ಅಂತಾರಾಷ್ಟ್ರೀಯ ಫಿಲ್ಮೋತ್ಸವಗಳಲ್ಲಿ ಭಾಗಿಯಾಗಿ ಕೆಲವು ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಗೆದ್ದುಕೊಂಡಿದೆ. ನಿರ್ದೇಶಕ ಅಬು ಅಸಾದ್ ಅವರಿಗೆ ಇದು ಅವರ ಮೊದಲನೇ ಚಿತ್ರ ಪ್ಯಾರಡೈಸ್ ನೌ. ಅದಾದ ನಂತರ ಎರಡನೇ ಚಿತ್ರ, ಅಕಾಡೆಮಿ ಪ್ರಶಸ್ತಿ ಪಡೆದ ಚಿತ್ರ ಓಮರ್. ಮನುಷ್ಯನ ಜೀವನದಲ್ಲಿ ಅವನಿಗೆ ಪ್ರೀತಿಯಲ್ಲಿ ಸಿಗುವಂಥ ಒಂದು ಸುಖ ಸಮಾಧಾನ ಬಹುಶಃ ಮತ್ತೆಲ್ಲೂ ಸಿಗಲಾರದು. ಪ್ರೀತಿ ಹುಟ್ಟಬೇಕಾದರೆ, ಪ್ರೀತಿ ಬೆಳೆಯಬೇಕಾದರೆ ಅದಕ್ಕೆ ಇಂಥದೇ ಸನ್ನಿವೇಶ ಬೇಕು ಅಂತಿಲ್ಲ. ಎಂಥ ಸಂಕಷ್ಟ ಸಮಯದಲ್ಲೂ ಕೂಡ, ದುರ್ಬಲ ಪರಿಸ್ಥಿತಿಯಲ್ಲೂ ಕೂಡ ಪ್ರೀತಿ ಅರಳುತ್ತದೆ. ಪ್ಯಾಲೆಸ್ತೀನ್ ಅಂತ ಒಂದು ಜಾಗದಲ್ಲಿ ಬದುಕೇ ಕಷ್ಟವಾಗುತ್ತಿರುವಂಥ ಒಂದು ಸನ್ನಿವೇಶದಲ್ಲಿ ಯಾವಾಗ ಬೇಕಾದರೂ ಹತ್ಯೆಯಾಗಬಹುದು, ನಾಳೆ ಅನ್ನೋದು ಇರಲಾರದು ಅನ್ನುವಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಪ್ರೀತಿ ಅರಳುತ್ತೆ. ಇದನ್ನು ಬಹಳ ಚೆನ್ನಾಗಿ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ. ಒಮರ್ ಬರೀ ಒಂದು ಪ್ರೀತಿಯ ಚಿತ್ರ ಆಗಿದ್ದರೆ ಅದಕ್ಕೊಂದು ವಿಶೇಷ ನಾವು ಗಮನ ಕೊಡಬೇಕಾಗಿಲ್ಲ. ಅದರಲ್ಲೂ ಕೂಡ ಇದರಲ್ಲಿ ಒಂದು ಎರಡು ಇಬ್ಬರು ಒಂದು ಹೆಣ್ಣುಗಳನ್ನು ಪ್ರೀತಿಸುವಂಥ ಕಥೆ ಇದೆ. ಸಾಮಾನ್ಯವಾಗಿ ಇದು ಹಲವಾರು ಸಿನಿಮಾಗಳಲ್ಲಾಗಲೇ ಬಂದು ಹೋದಂಥ ವಿಷಯ. ಇದರಲ್ಲಿ ಹೊಸತೇನು ಇಲ್ಲ ಅಂತ ಅಂದುಕೋಬಹುದು. ಮತ್ತು ಇದು ತ್ರಿಕೋಣ ಪ್ರೀತಿ ಅನ್ನೋದು ಒಂದು ಪರಸ್ಪರ ಸ್ಪರ್ಧೆಗೆ ಈಡಾಗಿ ಕೊನೆಗೆ ಒಂದು ಸುಖಾಂತ್ಯನೋ ದುಃಖಾಂತ್ಯನೋ ಆಗೋದು ನಾವು ನೋಡಿರ್ತೀವಿ. ಇಷ್ಟೇ ಆಗಿದ್ದರೆ ಸಿನಿಮಾ ವಿಶೇಷ ಇರಲಿಲ್ಲ. ಈ ವಿಶೇಷ ಇರೋದು ಈ ಸಿನಿಮಾ ಪ್ರೀತಿಯನ್ನು ಹೇಳುವ ಜೊತೆಗೆ ಪ್ಯಾಲೆಸ್ತೀನ್ ಇಸ್ರೇಲ್ನ ಸಂಘರ್ಷವನ್ನು, ಅಲ್ಲಿಯ ರಾಜಕೀಯವನ್ನು ಬಹಳ ಸೂಕ್ಷ್ಮವಾಗಿ ಅಂತ ಮಾತ್ರ ನಾನು ಉಪಯೋಗಿಸ್ತೀನಿ. ಇಲ್ಲಿ ಯಾರಿಗೂ ಹೇಳಿಕೆ ಮಟ್ಟದಲ್ಲಿ ಇಲ್ಲದೆ, ತೀರ್ಮಾನಗಳಿಲ್ಲದೆ, ಅಥವಾ ಇದು ಹೀಗೆ ಅಂತ ಯಾರನ್ನು ಬೊಟ್ಟು ಮಾಡದೆ ಇದ್ದದನ್ನು ನೇರವಾಗಿ ಒಂದು ಕಟ್ಟಿಕೊಡುತ್ತೆ ಪ್ರೀತಿಯ ಹಿನ್ನೆಲೆಯಲ್ಲಿ. ಆ ದೃಷ್ಟಿಯಿಂದ ಈ ಓಮರ್ ಬಹಳ ಮುಖ್ಯವಾದ ಸಿನಿಮಾ ಅಂತ ನನಗೆ ಅನಿಸುತ್ತೆ. ಇದರಲ್ಲಿ ನಾವು ಈ ಸಿನಿಮಾವನ್ನು ನೋಡಕ್ಕೆ ಹೋದರೆ ಇದರ ಮುಖ್ಯ ಪಾತ್ರಧಾರಿಗಳು ನಾವು ಕಂಡಾಗೆ ಬರೀ 5 ಜನ ಮಾತ್ರ. 5 ಒಳಗೆ ಸುತ್ತುವಂಥ ಇದು ಕತೆ. ಇದರಲ್ಲಿ ಸೈನಿಕರಿದ್ದಾರೆ, ಜೈಲಿನಲ್ಲಿ ಅಪರಾಧಿಗಳಿದ್ದಾರೆ, ಆಮೇಲೆ ಮನೆಯವರು ಇದ್ದಾರೆ, ಆಮೇಲೆ ಸ್ನೇಹಿತರಿದ್ದಾರೆ, ಇವರಲ್ಲಿದ್ದಾರೆ. ಅವರೆಲ್ಲ ಆ ಪಾತ್ರಕ್ಕೆ ಹೊಂದಿಕೆಯಾಗಿ ಬರ್ತಾರೆ ಮುಖ್ಯ ಪಾತ್ರಗಳಲ್ಲ. ಮುಖ್ಯ ಪಾತ್ರ ಈ 5 ಜನ ಸುತ್ತ ಈ ಚಿತ್ರ ನಡೆಯುತ್ತೆ. ಒಮರ್, ಅಮ್ಜದ್ ಮತ್ತು ತಾರಿಕ್, ಇವರು 3 ಗೆಳೆಯರು, ಬಾಲ್ಯಕಾಲದ ಸ್ನೇಹಿತರು, ಒಟ್ಟಿಗೆ ಬೆಳೀತಾರೆ, ಒಟ್ಟಿಗೆ ಇರ್ತಾರೆ. ಈ ತಾರಿಕ್ಗೆ ಒಬ್ಬಳು ತಂಗಿ ಇರ್ತಾಳೆ. ಆ ತಂಗಿಯನ್ನು ಒಮರ್ ಪ್ರೀತಿಸ್ತಾನೆ. ಆ ಪ್ರೀತಿಯ ಬಗ್ಗೆ ತಾರಕಿಗೆ ಗೊತ್ತಿದೆಯೋ ಇಲ್ಲವೋ ಅಂತ ಇವನಿಗೆ ಅನುಮಾನ ಇರುತ್ತೆ. ಆದರೆ ತಾರಕಿಗೆ ಗೊತ್ತಾದರೆ ಅದನ್ನು ಅವನು ಸಹಿಸೋದಿಲ್ಲ ಅಂತ ಭಾವನೆ ಕೂಡ ಇರುತ್ತೆ. ಯಾಕೆಂದರೆ ಅವರಿಗೆ ಒಂದು ಉದ್ದೇಶ ಇರುತ್ತೆ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಏನಾಗಿದೆ ಒಂದು ಗಮನಿಸಬೇಕಾದ ಮಹತ್ವದ ವಿಷಯ ಅಂದರೆ, ಈ ಪ್ಯಾಲೆಸ್ತೀನ್ದಲ್ಲಿ ಇರುವವರು ಅವರು ಯಾವಾಗಲೂ ಕೂಡ ನಾವು ಬೇರೊಬ್ಬರ ವಶದಲ್ಲಿದ್ದೇವೆ, ನಮಗೆ ಸ್ವಾತಂತ್ರ್ಯ ಇಲ್ಲ ಎನ್ನುವ ಭಾವನೆಯಿಂದ ಅಲ್ಲಿ ಅವರು ಬೆಳೆದಿರ್ತಾರೆ. ಇದರ ಬಗ್ಗೆ ಒಂದು ಬಂಡುಕೋರ ಪ್ರವೃತ್ತಿ ಅವರಲ್ಲಿ ಅಂತಸ್ಥಾಯಿಯಾಗಿರುತ್ತೆ. ನಾವು ಸುಳಿದೇಳಬೇಕು, ಈ ವ್ಯವಸ್ಥೆಯನ್ನು ವಿರೋಧಿಸಬೇಕು ಅನ್ನೋದನ್ನು ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಅದಕ್ಕೆ ಯಾವ ರೀತಿಯಲ್ಲಿ ಮಾಡೋಕ್ಕೆ ಸಾಧ್ಯ ಅಂತ ಯೋಚಿಸ್ತಾ ಇರುತ್ತಾರೆ. ಇದು ಅಲ್ಲಿ ಸ್ವಾಭಾವಿಕವಾಗಿ ಒಂದು ಜನರಲ್ಲಿ ಇರುವಂಥ ಒಂದು ಭಾವನೆ ಅನ್ನೋದನ್ನು ಈ ಗೆಳೆಯರ ನಡವಳಿಕೆಯನ್ನು ನಾವು ಗಮನಿಸ್ಬೋದು. ಈ 3 ಜನ ಯುವಕರು ಅವರು ಯಾವುದೇ ದೊಡ್ಡ ಸಂಘಟನೆಗೆ ಸೇರಿದವರಲ್ಲ, ಯಾವುದೇ ಮಿಲಿಟೆಂಟ್ ಆರ್ಗನೈಸೇಷನ್ ಸೇರಿದವರಲ್ಲ. ಅದರಲ್ಲಿ ಪ್ರಸ್ತಾಪ ಬರುತ್ತೆ, ಒಂದ್ಸಲ ತಾರೇಕ್ ಒಮರ್ ಜೈಲಲ್ಲಿದ್ದಾಗ ಹಮಾಸ್ನವನೊಬ್ಬ ಅವನು ಭೇಟಿಯಾಗಿ, ನೀನು ಯಾವ ಸಂಘಟನೆಯವನು, ನಾನು ಹಮಾಸ್ನವನು ಅಂತ ಹೇಳ್ತಾನೆ. ಇದಕ್ಕೆ ಅವನು ಏನು ಉತ್ತರ ಕೊಡ್ತಾ ಹೋಗ್ತಾನೆ, ಯಾಕಂದರೆ ಇವರಿಗೆ ಯಾವ ಸಂಘಟನೆಗೂ ಸೇರಿದವರಲ್ಲ. ಆದರೆ ಇವರಿಗೂ ಪ್ರತಿಭಟನೆ ಮಾಡಬೇಕು ಅಂತ ಆಕಾಂಕ್ಷೆ ಬಲವಾಗಿರುತ್ತೆ. ವ್ಯವಸ್ಥೆ ವಿರುದ್ಧ ತಿರುಗಿ ಬೀಳಬೇಕು, ನಮ್ಮನ್ನು ಯಾರು ನಮ್ಮ ಅಡಿಯಾಳಾಗಿಟ್ಟುಕೊಂಡಿದ್ದಾರೆ ಅವ್ರ ಮೇಲೆ ತಿರುಗಬೇಕು ಅಂತ ಭಾವನೆ ಇರುತ್ತೆ.
ಅದರಿಂದಾಗಿ ಇವರಾಗಿಯೇ ಇವರು ಈ ಮೂರು ಜನ ಸ್ನೇಹಿತರು ಹೇಗೆ ಗುಂಡು ಹಾರಿಸೋದು, ಹೇಗೆ ನಾವು ಒಂದು ಪ್ರತಿಭಟನೆ ಮಾಡಬಹುದು, ಹೇಗೆ ನಮ್ಮದೇ ಒಂದು ರೀತಿಯಲ್ಲಿ ನಮ್ಮ ಸ್ವಾತಂತ್ರ್ಯದ ಇಚ್ಛೆಯನ್ನು ಪ್ರಕಟಿಸಬಹುದು, ಇದನ್ನು ನಾವು ಇವರು ಯೋಚನೆ ಮಾಡ್ತಿದ್ದಾರೆ. ಇದರಲ್ಲಿ ಅಮ್ಜದ್ ಅನ್ನೋನು ಸ್ವಲ್ಪ ತಲೆಹರಟೆ, ಆಮೇಲೆ ಸ್ವಲ್ಪ ಖುಷಿ ಖುಷಿಯಾಗಿರೋನು, ಅವನೊಂದು ಕತೆ ಹೇಳ್ತಾನೆ. ಈ ಚಿತ್ರಕ್ಕೆ ಹಿನ್ನೆಲೆಯಾಗಿ ಕತೆ ಭಾಳ ಚೆನ್ನಾಗಿ ಬರುತ್ತೆ. ಆ ಕತೆ ನಾನು ನಿಮ್ಗೆ ಹೇಳ್ತೀನಿ, ಯಾಕಂದರೆ ಸಿನಿಮಾದ ಕತೆ ಹೇಳಿದ್ರೆ ಸಿನಿಮಾದ ಕತೆ ಈ ಹೇಳಿದಾಗಲ್ಲ, ಈ ಕತೆ ಹೇಳಿದಾಗ ಇದು ಅಮ್ಜದ್ ಕತೆ ಅಷ್ಟೇ. ಏನಂದರೆ ಅವನು ಒಂದು ಹೋಟ್ಲಲ್ಲಿ ಇವರು ಮೂರು ಜನ ಕಾಫಿ ಕುಡಿಯುವಾಗ ಕತೆ ಹೇಳ್ತಾನೆ. ದಕ್ಷಿಣ ಆಫ್ರಿಕಾದವರು ಕೋತಿಯನ್ನು ಹೇಗೆ ಹಿಡಿತಾರೆ ನಿಮ್ಗೆ ಗೊತ್ತಿದೆಯಾ ಅಂತ, ಮತ್ತಿಬ್ಬರು ಗೆಳೆಯರು ತಲೆ ಎಡಿಸ್ತಾರೆ ನಮ್ಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಈ ಸಕ್ಕರೆ ಅಚ್ಚುಗಳನ್ನು ಮಾಡ್ತಾರೆ ಅವರು, ಸಕ್ಕರೆ ಅಚ್ಚುಗಳು ಮಾಡಿ ಈ ಕೋತಿಗಳಿಗೆ ತಿನ್ನಕ್ಕೆ ಕೊಡ್ತಾರೆ. ಕೋತಿಗಳು ಮೊದಲು ತಿಂದು ಅವಕ್ಕೆ ಈ ಸಕ್ಕರೆ ಅಚ್ಚಿನ ರುಚಿ ತಗಲುತ್ತೆ. ಆ ಸಕ್ಕರೆ ಅಚ್ಚನ್ನು ಅವರು ಅಪೇಕ್ಷೆ ಪಡ್ತಾರೆ ಈ ಕೋತಿಗಳು, ಅದನ್ನು ಹುಟ್ಟಿಕೊಂಡು ಹೋಗ್ತಾರೆ. ಅಂತ ಅವರಿಗೆ ಯಾವಾಗ ಈ ಸಕ್ಕರೆ ಅಚ್ಚಿನ ಮೇಲೆ ಮೋಹ ಬೆಳೆಯುತ್ತಾ ಕೋತಿಗಳಿಗೆ, ಇವರೇನು ಮಾಡ್ತಾರೆ, ಒಂದು ಸಣ್ಣ ರಂಧ್ರದಲ್ಲಿ ತೂತಲ್ಲಿ ತೂತಿನ ಆಚೆ ಕಡೆ ಸಕ್ಕರೆ ಅಚ್ಚನ್ನಿಟ್ಟು ಅದನ್ನು ಈ ಕೋತಿಗಳ ಕಣ್ಣಿಗೆ ಬೀಳುವಾಗೆ ಇಡ್ತಾರೆ. ಈ ಕೋತಿ ಬಂದು ಅದರೊಳಗೆ ಕೈ ಹಾಕುತ್ತೆ. ಆ ಕೈ ಹಾಕಿದ ತಕ್ಷಣ ಆ ರಂಧ್ರ ಬಹಳ ಚಿಕ್ಕದಾಗಿರುತ್ತೆ. ಆ ಸಕ್ಕರೆ ಅಚ್ಚಿನ ಹಿಡಿದುಕೊಂಡು ಆ ಸಕ್ಕರೆ ಅಚ್ಚಿನ ಜೊತೆಗೆ ಮುಷ್ಟಿಯಲ್ಲಿ ಆ ರಂಧ್ರದಿಂದ ಕೈಯನ್ನು ಹೊರತೆಗೆಯೋಕ್ಕೆ ಕೋತಿಗೆ ಆಗಲಿಲ್ಲ. ಅದನ್ನು ನೋಡಿಕೊಂಡು ಇವರು ಯಾರು ಕೋತಿಯನ್ನು ಹಿಡಿಬೇಕು ಅಂತ ಇರ್ತಾರೆ, ಅವರು ಬಲೆ ತಗೊಂಡು ಕೋತಿಯನ್ನು ಹಿಡಿಯೋಕ್ಕೆ ಬರ್ತಾರೆ. ಇದು ಅವ್ರು ಬರ್ತಾರೆ ಅನ್ನೋದನ್ನು ಕೋತಿ ಗೊತ್ತಿರುತ್ತೆ. ಆದರೆ ಕೋತಿ ಆ ಸಕ್ಕರೆ ಅಚ್ಚನ್ನು ಬಿಟ್ಟು ಬಿಟ್ಟು ಕೈಯನ್ನು ಈಚೆ ತೆಗೆಯಲ್ಲ. ಸಕ್ಕರೆ ಅಚ್ಚನ್ನು ಬಿಟ್ಟು ಬಿಟ್ಟರೆ ಅದು ಈಚೆ ಬರೋಕ್ಕಾಗುತ್ತೆ, ಆದರೆ ಅದು ಸಕ್ಕರೆ ಅಚ್ಚನ್ನು ಬಿಡೋದಿಲ್ಲ. ಸುಲಭವಾಗಿ ಯಾರು ಹಿಡಿಯೋಕ್ಕೆ ಅಂತ ಬರ್ತಾರೆ ಅವರ ವಶ ಆಗುತ್ತೆ. ಇದು ಕತೆ ಹೇಳ್ತಾರೆ. ಇದು ಒಂದು ಪ್ರಾಸಂಗಿಕವಾಗಿ ಈ ಸಿನಿಮಾದಲ್ಲಿ ಬರುವಂಥ ಒಂದು ಕತೆ. ಇದನ್ನು ನಾನು ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತೀನಿ, ಉದ್ದೇಶಪೂರ್ವಕ ವಿಸ್ತಾರ ಮಾಡಿ ಹೇಳ್ತೀನಿ. ಯಾಕಂದರೆ ಈ ಕತೆಯ ಅಂಶಗಳು ಈ ಸಿನಿಮಾದಲ್ಲಿದೆ. ಕೊನೆಗೆ ಈ ಕತೆಯ ಸಿನಿಮಾದ ನಾಯಕ ಒಮರ್ ಕೊನೆಯ ಶಾಟಲ್ಲಿ ಈ ಕಥೆಯನ್ನು ಹೇಳ್ತಾನೆ. ಇದನ್ನು ಯಾಕೆ ಹೇಳ್ತಾನೆ ಅನ್ನೋದನ್ನು ನೀವು ಸಿನಿಮಾ ನೋಡಬೇಕು. ಇರಲಿ, ಇವರಿಗೆ ಈ ಮೂರು ಜನರಲ್ಲಿ ಒಮರಿಗೆ ಆಗಲೇ ತಾರಿಕ್ನ ತಂಗಿ ನಾದಿಯ ಮೇಲೆ ಪ್ರೀತಿ ಇದೆ ಅಂತ ನಿಮ್ಗೆ ಹೇಳಿದ್ದೀನಿ. ಅಮ್ಜದಿಗೂ ಅವಳ ಮೇಲೆ ಮನಸ್ಸಿರುತ್ತೆ. ಅಮ್ಜದ್ ಕೂಡ ಇವನು ಹೇಳ್ತಾನೆ, ನಾನು ಅವಳು ಪ್ರೀತಿಸ್ತೀನಿ ಅಂತ. ನನ್ನ ಹತ್ರ ಲೆಟರ್ ಅವಳು ಕೊಟ್ಟ ಪತ್ರ ಕೂಡ ಇರುತ್ತೆ ಅಂತ ಹೇಳ್ತಾನೆ. ಅದು ಇವನು ನಕ್ಕ ಬಿಡ್ತಾನೆ, ಯಾಕಂದರೆ ಅವ್ರ ನೋಡಿದಲ್ಲಿ ಅಷ್ಟು ಹೊತ್ತಿಗೆ ಸ್ವಲ್ಪ ಬಾಂಧವ್ಯ ಪ್ರೀತಿ ಕುದುರಿರುತ್ತೆ. ಹೇಗೆ ಕುದುರುತ್ತೆ ಅನ್ನೋದಕ್ಕೆ ಒಂದು ಹೃದಯ ಸ್ಪರ್ಶಿಯಾದ ಘಟನೆಯಿಂದ ಸಿನಿಮಾ ಶುರುವಾಗತ್ತೆ. ಸಿನಿಮಾ ಶುರುವಾಗುವುದೇ ಒಂದು ಎತ್ತರವಾದ, ಅತ್ಯಂತ ಎತ್ತರವಾದ, ಬಹುಶಃ ಬರ್ಲಿನ್ ಗೋಡೆಗಿಂತಲೂ ಎತ್ತರವಾದ ಗೋಡೆ ಅಂತ ಕಾಣುತ್ತೆ. ಆ ಗೋಡೆಯನ್ನು ಇವನು ಹಗ್ಗದ ದಾರದ ಮೂಲಕ ಏರಿ ಆ ಕಡೆಗೆ ಇಳಿದು ಈ ನಾದಿಯ ಮನೆಗೆ ಹೋಗಿ ಅವಳನ್ನು ಭೇಟಿಯಾಗ್ತಾನೆ. ಮತ್ತೆ ನಾದಿಯ ಒಬ್ಬ ಹೈಸ್ಕೂಲ್ ಹುಡುಗಿ, ಅವಳ ಹೈಸ್ಕೂಲಿಗೆ ಕೂಡ ಅವನು ಹೋಗಿ ಭೇಟಿಯಾಗ್ತಾನೆ. ಈ ಗೋಡೆ ಅನ್ನೋದಿದೆಯಲ್ಲ, ಇದೊಂದು ಮೆಟಫರ್ ಆಗಿ ಇಡೀ ಸಿನಿಮಾದಲ್ಲಿ ಆವರಿಸಿಕೊಂಡಿದೆ. ಇವನು ಒಮರ್ ನಾದಿಯನ್ನು ಮೀಟ್ ಮಾಡೋಕ್ಕೆ ಹೋಗೋದು ಈ ಗೋಡೆ ದಾಟಿ. ಆ ಗೋಡೆ ದಾಟಕ್ಕೆ ಅವನಿಗೆ ಬಹಳ ಕಷ್ಟಪಡ್ತಾನೆ. ಅವನು ಕಷ್ಟಪಟ್ಟು ಅಷ್ಟು ಎತ್ತರದ ಗೋಡೆಯನ್ನು ಏರಿ ಅವನು ನಾದಿಯ ಮನೆಗೆ ಹೋಗ್ತಾನೆ. ಒಂದು ಸಲ ಏನಾಗುತ್ತೆ, ಹಾಗೆ ಹೋಗಿ ಬರುವಾಗ ಅದು ಈ ಗೋಡೆ ಇರೋದು ಪ್ಯಾಲೆಸ್ತೀನಿಯನ್ ನಿರಾಶ್ರಿತರನ್ನು, ಅಂದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂದ್ರೆ ಇದು ವೆಸ್ಟ್ ಬ್ಯಾಂಕಲ್ಲಿ, ಅಂದರೆ ಪಶ್ಚಿಮ ಪ್ಯಾಲೆಸ್ತೀನ್ನ ಪಶ್ಚಿಮ ದಂಡೆಯಲ್ಲಿ ನಡೆಯುವಂಥ ಕತೆ. ಇದು ಗಾಜಾದ ಕತೆ ಅಲ್ಲ, ಪಶ್ಚಿಮ ದಂಡೆಯ ಕತೆ. ಪಶ್ಚಿಮ ದಂಡೆಯಲ್ಲಿ ಕೂಡ ಹೇಗೆ ಇಸ್ರೇಲಿಗರು ಅದನ್ನು ವಶಪಡಿಸ್ಕೊಂಡಿದ್ದಾರೆ, ಪಶ್ಚಿಮ ದಂಡೆಯಲ್ಲಿ ಕೂಡ ಅವರಿಗೆ ಸ್ವಾತಂತ್ರ್ಯ ಹೇಗೆ ಇಲ್ಲ ಎನ್ನುವುದನ್ನು ಈ ಸಿನಿಮಾ ಭಾಳ ಚೆನ್ನಾಗಿ ಹೇಳುತ್ತೆ. ಪಶ್ಚಿಮ ದಂಡೆಯಲ್ಲಿ ಇಸ್ರೇಲಿಯರು ಹೆಚ್ಚು ಇರುವಂಥ ಭಾಗವನ್ನು ಅವರು ಗೋಡೆ ಹಾಕಿ ಅದನ್ನು ವಿಂಗಡಿಸಿದ್ದಾರೆ. ಅಲ್ಲಿ ಕೂಡ ಸಾಕಷ್ಟು ಜನ ಪ್ಯಾಲೆಸ್ತೀನಿ ಇದ್ದಾರೆ. ಆ ಪ್ಯಾಲೆಸ್ತೀನಿಯರು ಈ ಕಡೆಯ ಪ್ಯಾಲೆಸ್ತೀನಿಯರು ಭೇಟಿಯಾಗದಾಗೆ ಅವರ ನಡುವಲ್ಲಿ ಗೋಡೆ ಎಬ್ಬಿಸಲಾಗಿದೆ. ಈ ಗೋಡೆ ಬರೀ ಅವರು ಒಬ್ಬರು ಆ ಕಡೆ ಈ ಕಡೆ ಹೋಗಬಾರದು ಅನ್ನೋದು ಮಾತ್ರಕ್ಕೆ ಅಲ್ಲ, ಅವರ ಹೃದಯಗಳ ಮೇಲೆ, ಅವರ ಮನಸ್ಸುಗಳ ಮೇಲೆ, ಅವರ ಭಾವನೆಗಳ ಮೇಲೆ, ಅವರ ಜೀವನದ ಮೇಲೆ ಕೂಡ ಒಂದು ಎದ್ದ ಗೋಡೆ ಇದು. ಅದಕ್ಕೆ ನಾನು ರೂಪಕ ಅಂತ ಹೇಳಿದೆ, ಮೆಟಪ್ಪರ್ ಅಂತ ಹೇಳಿದೆ. ಈ ಕತೆಗೆ ಬರೋಣ.
ಒಂದಿನ ಅವನು ಆ ಕಡೆ ಹೋಗಿ ಗೋಡೆನ ಹತ್ತಿ ಇಳಿದು ಹಿಂದೆ ಬರ್ತಿರಬೇಕಾದ್ರೆ ಇಸ್ರೇಲ್ ಸೈನಿಕರ ಕೈಗೆ ಸಿಕ್ಕಿಬಿಡ್ತಾನೆ. ಆಗ ಯಾಕೆ ಅಂತ ನಿಜ ಹೇಳ್ತಾನೆ, ಅವರು ಚೆನ್ನಾಗಿ ಹಿಂಸಿಸ್ತಾರೆ, ಹೊಡಿತಾರೆ, ಬೆಳಿತಾರೆ, ಎಲ್ಲ ಮಾಡ್ತಾರೆ. ಈ ಸಂದರ್ಭದಲ್ಲಿ ಈ ಗೆಳೆಯರು ಒಟ್ಟು ಸೇರಿ ಏನಾದರೂ ನಾವು ಮಾಡಬೇಕು ಅಂತ ಹೇಳಿದ್ರು ಅಂತ ಯೋಚನೆ ಮಾಡ್ತಿದ್ರೆ ಅಂತ ಆಗಲೇ ನಾನು ಹೇಳಿದೆಲ್ಲ, ಅದೇ ರೀತಿಯಲ್ಲಿ ಅವರೊಂದು ಸಂಚು ಮಾಡ್ತಾರೆ. ಏನಂದರೆ ಅಲ್ಲಿ ಕೆಲವು ಸೈನಿಕರು ಪಹರೆಗಾವಲು ಮಾಡ್ತಾರೆ, ಇಸ್ರೇಲ್ ಸೈನಿಕರು ಅವರನ್ನು ನೋಡಿಕೊಂಡು ಬಹಳ ದೂರದಲ್ಲಿ ನಿಂತುಕೊಂಡು ಇವರಾಗಲೇ ಬಂದೂಕನ್ನು ಸಾಕಷ್ಟು ಅಭ್ಯಾಸ ಮಾಡಿ ಅವರಲ್ಲಿ ಮೂರರಲ್ಲಿ ಒಬ್ಬ ಅಂದರೆ ಅಮ್ಜದ್ ಅಲ್ಲಿಗೆ ಅಲ್ಲಿ ಅವರ ಆ ಸಂಚನ್ನು ಪೂರ್ತಿಗೊಳಿಸೋಕ್ಕೋಸ್ಕರ ಕಾರು ತರೋದು ಉಮರ್, ಅದನ್ನು ಸಂಪೂರ್ಣವಾದ ಕಾರ್ಯಕ್ರಮ ರೂಪಿಸೋದು ತಾರೀಕ್. ಆ ಸಂದರ್ಭದಲ್ಲಿ ಅಮ್ಜದ್ ಗುಂಡು ಹೊಡೆದು ಒಬ್ಬ ಸೈನಿಕ ಸಾಯ್ತಾನೆ. ಇದರಿಂದ ಇಸ್ರೇಲಿಗರು ಇವರನ್ನ ಬೆನ್ನಡ್ತಾರೆ, ಇವರು ಹಿಡಿಯೋಕ್ಕೆ ಭಾಳ ಪ್ರಯತ್ನ ಪಡ್ತಾರೆ. ಕೊನೆಗೆ ಭಾಳ ಆಗಿದ್ದಾಗಿ ಹಿಂದೆ ಒಬ್ಬ ಅವನೊಂದು ಸಂದರ್ಭದಲ್ಲಿ ತಾರೀಕ್ ಅವರ ಕೈಯಲ್ಲಿ ಸಿಕ್ಕಿಬಿದ್ದಾರಲ್ಲ ಗೋಡೆ ದಾಟಿದ ಮಾಡಲು, ಸುಲಭವಾಗಿ ಅವನ ಬೆನ್ನಟ್ಟಿ ಅವ್ರು ಹಿಡಿತಾರೆ, ಅವನಿಗೆ ಪಡಬಾರದು ಹಿಂಸೆ ಕೊಡ್ತಾರೆ. ಇದರಲ್ಲಿ ಒಂದು ಸಂದರ್ಭದಲ್ಲಿ ತುಂಬ ಮಾರ್ಮಿಕವಾದ ಒಂದು ಘಟನೆ ಇದೆ, ಇದನ್ನು ಸಿನಿಮಾದ ಒಂದು ಮುಖ್ಯವಾದ ವಿಷಯ ಅಂತಲೇ ಹೇಳಬೇಕು. ಮಾರ್ಮಿಕವಾದ ಘಟನೆ ಏನಂದರೆ, ಜೈಲಲ್ಲಿರುವಾಗ ನಾನು ಆಗಲೇ ಹೇಳಿದೆ ಹಮಾಸ್ನವನೊಬ್ಬ ನಾನು ಬಂದು ಹಮಾಸ್ ಅಂತ ಹೇಳ್ತಾನೆ, ಇವನಲ್ಲ ಅಂತ ಹೇಳ್ತಾನೆ, ಸರಿ ಅದಿರಲಿ. ಮತ್ತೊಬ್ಬ ಅಂದರೆ ಇಸ್ರೇಲಿ ಏಜೆಂಟ್ ಅರೇಬಿಯನ್ ಥರ ಅದೇ ಸ್ಕಲ್ ಕ್ಯಾಪ್ ಹಾಕ್ಕೊಂಡು ಬಂದು ನಾನು ಅರಬಿ ಅಂತೇಳಿ ಇವನ ಜೊತೆ ಮಾತಾಡಿಕೊಂಡು, ನೋಡು ನೀನು ಯಾಕೆ ಸೇರಿ ಬಂದಿದೆಯಾ ಏನಂತ ಹೇಳೋದು ಕೇಳ್ತಾನೆ. ಅವನಿನ ಕತೆ ಹೇಳುವಂತೆ ನೀನು ಹೇಳಲ್ಲ. ಕೊನೆಗೆ ಅವನು ಒಲಿಸಿಕೊಂಡು ಒಂದು ಮಾತು ಹೇಳ್ತಾನೆ, ನೀನು ಏನಾದರೂ ಮಾಡಿರು ಆದರೆ ನೀನು ಕನ್ಫೆಷನ್ ಮಾಡಬೇಡ, ನಿನ್ನ ತಪ್ಪೊಪ್ಪಿಗೆ ನೀನು ಮಾಡಿಕೊಂಡ್ರೆ ನಿನ್ನ ತಪ್ಪೊಪ್ಪಿಗೆಯನ್ನೇ ಅವರ ಆಯುಧವಾಗಿಟ್ಕೊಂಡು ನಿನ್ನನ್ನು ಬೇಹುಗಾರನ್ನಾಗಿ ಅವರ ವಶವಾಗಿ ತಗೊಂಡು ನಿನ್ನಿಂದ ಅವರು ಎಲ್ಲ ಕೆಲಸ ಮಾಡ್ತಾರೆ, ಆಮೇಲೆ ಹಿಂಗೆ ಇದ್ರೆ ಬಿಡುಗಡೆ ಇರೋದಿಲ್ಲ, ಅದರಿಂದಾಗಿ ನೀವು ಯಾರ ಕಾರಣಕ್ಕೂ ನೀನು ತಪ್ಪೊಪ್ಪಿಗೆ ಮಾಡಬೇಡ ಅಂತ ಹೇಳ್ತಾನೆ ಒಮರ್. ನಮ್ಮ ಒಮರ್ ಏನು ಮಾಡ್ತಾನೆ, ಈ ಜೈಲಿನ ಜೀವನ ಆಗಲೇ ಕಷ್ಟ ಆಗಿಬಿಟ್ಟು ಅವನಿಗೆ ಮನಸ್ಸನ್ನೆಲ್ಲ ತುಂಬಿಕೊಂಡಿರೋ ನಾದಿಯ, ಜೈಲಲ್ಲ ಜೈಲಲ್ಲಿರೋಕ್ಕೆ ಅವನು ಸಿದ್ಧರಿದ್ದಾನೆ ಎಲ್ಲ ಇದ್ದಾನೆ, ಅದು ನಾದಿಯೇ ಬೇಕು ಅವನಿಗೆ, ನಾದಿಯನ್ನ ಪ್ರೀತಿಗೋಸ್ಕರ ಅವನು ಆಯಿತು ನಾನು ಯಾವ ಕಾರಣಕ್ಕೂ ತಪ್ಪೊಪ್ಪೋದಿಲ್ಲ ಅಂತಾನೆ. ಈ ಇಸ್ರೇಲ್ನ ಈ ಬೇಹುಗಾರರು ಏಜೆಂಟು ಮತ್ತು ಅವ್ರ ಸಂಬಂಧಪಟ್ಟವರೆಲ್ಲ ಇದೇ ಒಂದು ಪ್ರಶ್ನೆ, ಇವನು ಹೇಳಿದ್ದ ಒಂದು ವಿಷಯ, ನಾನು ತಪ್ಪೊಪ್ಪೋದಿಲ್ಲ, ನಾನು ಕನ್ಫೆಷನ್ ಮಾಡೋದಿಲ್ಲ, ಇದನ್ನು ಇವನಿಗೆ ವಿರುದ್ಧವಾಗಿ ಬಳಸ್ಕೋತಾರೆ. ಅಂದರೆ ನೀನು ತಪ್ಪೊಪ್ಪೋದಿಲ್ಲ ಅಂದರೆ ನೀನು ತಪ್ಪು ಮಾಡಿದೆಯಾ, ಇದೇ ನಿನಗೆ ಶಿಕ್ಷಾರ್ಹ ಅಪರಾಧ, ನೀನು 90 ವರ್ಷ ಜೈಲಿಗೆ ಹೋಗಬೇಕು ಅಥವಾ ನೀನು ನಮ್ಮ ಪರವಾಗಿ ಕೆಲಸ ಮಾಡ್ತೀನಿ ಒಪ್ಪಿಕೋಬೇಕು, ಆಯ್ಕೆ ನಿನ್ನದು, ನಿನಗೆ ಸಮಯ ಕೊಡ್ತೀವಿ, ಇಲ್ದಿದ್ದು ಇಲ್ಲೇ ಸಾಯ್ತೀಯಾ ಅಥವಾ ನಮ್ಮ ಮಾತು ಕೇಳ್ತೀಯಾ ಅಂತ ಹೇಳಿ ಅವನನ್ನು ಪ್ರಶ್ನೆ ಮಾಡ್ತಾರೆ, 1 ತಿಂಗಳ ಸಮಯ ಕೊಡ್ತಾರೆ. ನಮ್ಮ ಓಮರಿಗೆ ನಾದಿಯನ್ನು ಬಿಟ್ಟಿರೋಕ್ಕಾಗಲ್ಲ, ಆಮೇಲೆ 90 ವರ್ಷ ಜೈಲು. ಇದರಿಂದಾಗಿ ಅವನು ಆಯಿತು ನಾನು ನಿಮ್ಮ ಹತ್ರ ಸಹಕರಿಸ್ತೀನಿ ಅಂತ ಹೇಳ್ತಾನೆ, ಅವನು ಬಿಡ್ತಾನೆ. ಅವರ ಉದ್ದೇಶ ಏನು ಅಂದರೆ ತಾರೀಕನ್ನು ಹಿಡಿದೊಪ್ಪಿಸೋದು ಅಥವಾ ಅವನನ್ನು ಮುಗಿಸೋದು, ಅದಕ್ಕೆ ಅವನು ಸಹಕಾರ ಬೇಕು. ತಾರೀಕ್ ಓಮರ್ ಏನು ಮಾಡ್ತಾನೆ, ಈ ಸಂದರ್ಭದಲ್ಲಿ ನಾನು ಇಬ್ಬರ ಪರವಾಗಿ ಇದ್ದ ಹಾಗೆ ಮಾಡಿಕೊಂಡು ನಾನು ನಾದಿಯನನ್ನು ಮದುವೆ ಆಗಬಹುದು, ನಾದಿಯ ಜೊತೆಗೆ ಇರ್ಬೋದು ಅನ್ನೋದಕ್ಕೋಸ್ಕರ ಅವನಿಬ್ಬರ ಜೊತೆಗೂ ಸರಿಯಾಗಿ ಚೆನ್ನಾಗಿರುವ ಹಾಗೆ ನಾಟಕ ಮಾಡ್ತಾನೆ. ಒಂದು ಸಂದರ್ಭದಲ್ಲಿ ಇವರು ಒಂದು ಘಟನೆಯನ್ನು ರೂಪಿಸ್ತಾರೆ. ಅಂದರೆ ಹೇಗೆ ಅಂದರೆ, ಕೆಲವು ಇಸ್ರೇಲಿ ಸೈನಿಕರ ಮೇಲೆ ಅವರ ಮೇಲೆ ದಾಳಿ ಮಾಡಬೇಕು ಅಂತ ಒಂದು ಸಂಯೋಜನೆ ಮಾಡ್ತಾರೆ. ಇದರ ಬಗ್ಗೆ ಸುಳಿವು ಒಮರ್ ಕೊಡ್ತಾನೆ. ಸುಳಿವು ಕೊಟ್ಟಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ಟು ಅಲ್ಲಿ ಇವರಲ್ಲಿ ಯಾರು 3 ಜನರಲ್ಲಿ ಅಮ್ಜದ್ ಆಗಲಿ ತಾರೀಕ್ ಆಗಲಿ ಅಥವಾ ಓಮರ್ ಆಗಲಿ ಇವ್ರಿಗೆ ಯಾರಿಗೂ ತೊಂದರೆ ಆಗಿದೆ, ಮತ್ತೆ ಅವರು 3-4 ಜನ ಅಂದರೆ ಉಗ್ರಗಾಮಿಗಳೆಲ್ಲ ಸಾಯ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಇವನನ್ನು ಹಿಡಿತಾರೆ, ಇವನಿಗೆ ಕೊಲ್ಲೋದಿಲ್ಲ, ಒಮರ್ ಮತ್ತೆ ಹಿಡಿತಾರೆ. ಹಿಡಿದು ಇವನನ್ನು ಜೈಲಿಗೆ ಮತ್ತೆ ಜೈಲಿಗೆ ತಳ್ತಾರೆ. ಜೈಲಿಗೆ ತಳ್ಳುವಾಗ ಏನಾಗುತ್ತೆ, ಅಲ್ಲಿ ಒಂದು ಇಡೀ ಅಲ್ಲಿ ಪ್ಯಾಲೆಸ್ತೀನಲ್ಲಿ ಇರುವಂಥ ಪ್ಯಾಲೆಸ್ತೀನಿಯರಿಗೆ ತಮ್ಮ ವಿರುದ್ಧವಾಗಿ ಯಾರಾದರೂ ಕೆಲಸ ಮಾಡಿದ್ರೆ ದೇಶದ್ರೋಹಿ ಪಟ್ಟ ಕರ್ತಾರೆ, ಟ್ರೈಟರ್ ಅಂತ. ಇವನು ಈ ಸಂಚನ್ನು ಹಾಡು ಮಾಡಲು ಕಾರಣನಾದವನೇ ಒಮರ್, ಅದರಿಂದಾಗಿ ದೇಶದ್ರೋಹಿ ಅನ್ನುವಂಥದ್ದು ಈ ನಾದಿಯ ಸೇರಿ ಎಲ್ಲರ ಮನಸ್ಸಲ್ಲಿ ಬರುತ್ತೆ. ಅಲ್ಲಿ ಜೈಲಲ್ಲಿ ಇವನಿಗೆ ಸಿಕ್ಕಾಪಟ್ಟೆ ಹೊಡಿತಾರೆ, ಯಾರು ಪ್ಯಾಲೆಸ್ತೀನಿಯನ್ಸೇ. ಇವನು ಅವರ ಮೇಲೆ ಕೂಡ ಆಕ್ರಮಣ ಮಾಡ್ತಾರೆ, ಚೆನ್ನಾಗಿ ಏಟ್ಬಿಡುತ್ತೆ. ಕೊನೆಗೆ ಅವನು ಏನು ಮಾಡ್ತಾನೆ, ಇದು ಸಹಿಸೋಕ್ಕಾಗದೆ ಕೊನೆಗೆ ಅಲ್ಲಿ ಹೇಳ್ತಾನೆ ಆ ಏಜೆಂಟಿಗೆ, ಏಜೆಂಟ್ ಹೆಸರು ರಾಮಿ, ಇಸ್ರೇಲಿನ ಏಜೆಂಟ್, ಅವರು ರಾಮಿಗೆ ಹೇಳ್ತಾನೆ, ನನ್ನನ್ನು ಇಲ್ಲಿದ್ದರೆ ನನಗೆ ನಾನು ಬದುಕಲು ಸತ್ತೇ ಹೋಗ್ತೀನಿ, ನಾನು ನಿಮಗೆ ಸಹಕರಿಸ್ತೀನಿ ಏನಾದರೂ ಬಿಡಿ ಅಂತ. ಕೊನೆಗೆ ರಾಮಿ ಹೇಳ್ತಾನೆ, ಆಯಿತು ನಾನು ಬಿಡ್ತೀನಿ, ಆದರೆ ನಿಮ್ಮ ಮೇಲೆ ನಂಬೋದಿಲ್ಲ, ಒಂದು ಸಲ ನೀನು ಮೋಸ ಮಾಡಿದೆಯಾ, ನೀನು ನಮಗೆ ಸಹಕರಿಸಲಿಲ್ಲ,
ನೀನು ನಿನಗೆ ಬೇಕಾದಾಗೆ ನೀನು ಮಾಡ್ಕೊಂಡಿದ್ಯಾ, ನಮ್ಗೆ ಗೊತ್ತು ನೀನೇನು ಮಾಡಿದೀಯ ಅಂತ. ಆಮೇಲೆ ನಿನ್ನ ನಾದಿಯ ಕೂಡ ಎಂಥವಳು ಅಂತ ನಮ್ಗೆ ಗೊತ್ತಿದೆ ಅಂತ ಇವನ ತಲೆಯಲ್ಲಿ ಹುಳ ಬಿಡ್ತಾನೆ. ಇವನಿಗೆ ನಾದಿ ಎಂಥವಳು ಅಂತ ಹೇಳಿದಂತ ತುಂಬ ಒಂದು ತುಂಬ ಮನಸ್ಸಲ್ಲಿ ನೋವಾಗುತ್ತೆ. ಆದರೂ ಕೂಡ ಆಯಿತು ಅಂತ ಒಪ್ಕೊಂಡು ಅಲ್ಲಿಂದ ಜೈಲಿಂದ ಬರ್ತಾನೆ, ಸಾಕಷ್ಟು ಒಪ್ತಾನೆ, ಮತ್ತೆ ಇವ್ರ ಜೊತೆಗೆ ಭೇಟಿಯಾಗುತ್ತೆ. ಈ ಸಂದರ್ಭದಲ್ಲಿ ಭೇಟಿಯಾಗಿ ಆಮೇಲೆ ಮುಂದೆ ಎಲ್ಲ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳೋದಿಲ್ಲ. ಯಾಕಂದರೆ ಸಿನಿಮಾ ಮುಂದೆ ನಡೆಯುವಂಥ ಘಟನೆಗಳಲ್ಲಿ ತುಂಬ ನಾನೀಗ ಸಿನಿಮಾದಲ್ಲಿ ಏನು ಕಥೆಯನ್ನು ನಿಮಗೆ ಹೇಳೋಕ್ಕೆ ಹೊರಟಿದ್ದೀನಿ ಅದಕ್ಕೆ ವ್ಯತಿರಿಕ್ತವಾದ ಘಟನೆಗಳು ಅಲ್ಲಿ ಆಗುವಂಥ ಸಂದರ್ಭಗಳು ಬರುತ್ತೆ. ಅದನ್ನು ನಿರ್ದೇಶಕ ಬಹಳ ನವಿರಾಗಿ ಬಹಳ ಒಂಥರ ಮನ ಮುಟ್ಟು ಹಾಗೆ ಅದನ್ನು ನಿರೂಪಿಸಿದ್ದಾನೆ. ಆಮೇಲೆ ಈ ಓಮರ್ನ ಬಗ್ಗೆ ಒಂದು ಮುಖ್ಯವಾದ ಮಾತು ಹೇಳಬೇಕು. ಓಮರ್ ಅಥವಾ ಓಮರಂತಹ ವ್ಯಕ್ತಿಗಳು ಇಸ್ರೇಲ್ನಲ್ಲಿ ಅವರು ಸಾಮಾನ್ಯವಾಗಿ ಇಸ್ರೇಲ್ ಆಕ್ರಮಿತ ಪ್ಯಾಲೆಸ್ತೇನಲ್ಲಿ ಅಂದರೆ ಪಶ್ಚಿಮ ದಂಡೆಯಲ್ಲಿ ಇದ್ದರೂ ಕೂಡ ಅವರಿಗೆ ಒಳಗಿಂದ ಒಳಗೆ ನಾವು ಸ್ವತಂತ್ರರಲ್ಲ, ನಮಗೆ ಬೇಕಾದಾಗಿ ಬದುಕುವಂಥ ಹಕ್ಕಿಲ್ಲ, ನಮ್ಮ ಹಕ್ಕನ್ನು ಕಸಿದುಕೊಂಡಿದ್ದಾರೆ, ನಮಗೆ ಬದುಕಿಲ್ಲ ಅಂತ ಅದಕ್ಕೆ ಭಾವನೆ ಇರುತ್ತೆ. ಅದರಿಂದಾಗಿ ಇವರು ಎಲ್ಲರೂ ಕೂಡ ಸ್ವಾತಂತ್ರ್ಯ ಅಪೇಕ್ಷೆ ಇರುತ್ತೆ, ನಮ್ಮ ದೇಶ ಜನರು ಬಿಟ್ಟುಕೊಡೋಕೆ ಅವರು ಬಯಸೋದಿಲ್ಲ, ಎಲ್ಲ ರೀತಿಯಲ್ಲಿ ಕೂಡ ಹೇಗೆ ಸಾಧ್ಯನಾ ಹಾಗೆ ನಮ್ಮ ಸ್ವಾತಂತ್ರ್ಯ ಗಳಿಸಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಇದಕ್ಕೆ ಒಂದು ಎರಡು ಉದಾಹರಣೆ ಕೊಡ್ತೀನಿ. ಅವನು ಪ್ರತಿ ಸಲನೂ ಕೂಡ ಈ ಗೋಡೆಯನ್ನು ದಾಟಿ ಹೋಗುವವನು ಕೊನೆಗೊಂದು ಸಂದರ್ಭದಲ್ಲಿ ಕೊನೆಗೆ ಈ ಇದರಿಂದಾಗಿ ನೋವಿಂದಾಗಿ ಮತ್ತು ಬೇರೆ ಬೇರೆ ಘಟನೆಯಿಂದಾಗಿ ಅವನು ತುಂಬ ಸೋತೋಗಿರ್ತಾನೆ. ಒಂದು ಸಲ ಕೊನೆಯ ಬಾರಿಗೆ ಅವನು ಆ ಗೋಡೆಯನ್ನು ದಾಟಿ ಹೋಗೋಕ್ಕಾದಾಗ ಪ್ರಯತ್ನಪಟ್ಟಾಗ ಅವ್ರ ಕೈಯಿಂದ ಆಗಲ್ಲ, ಮೇಲೆ ಹತ್ತಕ್ಕೆ ಆಗಲ್ಲ. ಆಗ ಒಬ್ಬ ಪ್ಯಾಲೆಸ್ತೀನ್ ಡೆಮೋಕ್ರಾಟಿಕ್ ಪ್ಯಾಲೆಸ್ತೀನಿಯನ್ ಲಿಬರೇಷನ್ ಫ್ರಂಟ್ ಅನ್ನೋನೊಬ್ಬನು ಇವನಿಗೆ ಮೇಲೆ ಎತ್ತಿ ಸಹಾಯ ಮಾಡ್ತಾನೆ. ಇದೊಂದು ಸೂಕ್ಷ್ಮವಾಗಿ ಸಿನಿಮಾ ನಮ್ಗೆ ಹೇಳುತ್ತೆ ಅಂತ ನಂಗಾದ್ರೂ ಅನಿಸುತ್ತೆ. ಯಾಕಂದರೆ ಇಲ್ಲಿ ಮಿಲಿಟರಿಗಿಂತ ಅಥವಾ ಆಕ್ರಮಣಕಾರಿ ಮನೋಭಾವನೆಗಿಂತ ಡೆಮೋಕ್ರಟಿಕ್ ಆಗಿ ಇದಕ್ಕೆ ಒಂದು ಸೊಲ್ಯೂಷನ್ ಇದೆಯಾ ಎನ್ನುವುದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅದನ್ನು ನಿರ್ದೇಶಕ ಹೇಳಿದಾರೆ ಅಂತ ಅನಿಸುತ್ತೆ. ಅದು ಹುಡುಕುವಿಕೆ ಇದೆ ಅಂತ ನನ್ನ ನಿರ್ದೇಶಕರಿಗೆ ಅನಿಸುತ್ತೆ ನನಗೆ. ಅದೊಂದು ಘಟನೆ. ಇನ್ನೊಂದು ಘಟನೆಯಲ್ಲಿ ಅವರಿಬ್ಬರು ನಾದಿಯಾ ಮತ್ತು ಒಮರ್ ಸೇರಿದಾಗ ಒಂದು ಕೀಟ ನೆಲದ ಹರ್ಕೊಂಡು ಬರುತ್ತೆ. ಅವರು ಎಷ್ಟು ಅಂತ ಮುಗ್ಧರು ಅಂದರೆ ಪ್ರೀತಿ ಅಂದರೆ ನಿಜವಾದ ಪ್ರೀತಿ, ಒಂಥರ ಪರಸ್ಪರ ಯಾವುದೇ ರೀತಿಯ ಕಾಮನೆಗಳಿಲ್ಲದ ನಿಜವಾದ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿ ಅರಿತುಕೊಂಡು ಮಾಡುವಂಥ ಸ್ನೇಹ ಅದು. ಅವರು ಒಂದು ನಾವು ಮದುವೆ ಆಗಬೇಕು, ಮದುವೆ ಆದಮೇಲೆ ಒಂದು ಸಣ್ಣ ಅಪಾರ್ಟ್ಮೆಂಟಲ್ಲಿ ರೂಮಲ್ಲಿ ಇರಬೇಕು ಅಂತ ಒಂದು ಇವ್ರು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಅವರು ಎಲ್ಲಿವರೆಗೆ ಅಂದರೆ ಅವನು ಬೆಡ್ರೂಮಿಗೆ ಜಾಗ ಅಂತ ಹೇಳುವಾಗ ಆ ನಾಚಿಕೊಳ್ತಾಳೆ ಅಂತ ಒಂದು ಸ್ಮುಗ್ಧ ಮನಸ್ಸಿನ ಹುಡುಗಿ. ಇದ್ದಕ್ಕಿದ್ದಾಗ ಒಂದು ಸಣ್ಣ ಕೀಟ ನೆಲದಲ್ಲಿ ಹರಿದಾಡ್ತಾ ಬರುತ್ತೆ. ಇವಳು ಅದನ್ನು ಕಾಲು ತುಳು ಸಾಯಿಸ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಅದನ್ನ ಯಾಕೆ ಸಾಯಿಸಿದೆಯಾ, ಅದನ್ನು ನಾವು ಬಿಡುಗಡೆ ಮಾಡ್ಬೋದಾಗಿತ್ತು, ಅದರ ಪಾಡಿಗೆ ಅದು ಬದುಕ್ತಿತ್ತು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಹಾಗಾದರೆ ಒಂದು ಕೆಲಸ ಮಾಡು, ಆ್ಯಂಬುಲೆನ್ಸ್ ತರಿಸ್ ಕಳಿಸು ಅಂತ. ಅಂದರೆ ಓಮರ್ಗೆ ಒಂದು ಸಣ್ಣ ಕೀಟವನ್ನು ಸಹಿಸುವಂಥ ಮನುಷ್ಯವನಲ್ಲ, ಆದರೆ ಪರಿಸ್ಥಿತಿ ಅಲ್ಲಿ ಆ ರೀತಿ ಅವನ ಮನಸ್ಸಿನ ಭಾವನೆಗಳಿಗೆ ಅವನ ಮುಗ್ಧತನಕ್ಕೆ ನಿರಭಾರಿತನಕ್ಕೆ ಅವನು ಅದನ್ನು ಏನು ಅಂದುಕೊಂಡಿದ್ದಾರೆ ಅದನ್ನು ಮಾಡೋಕ್ಕೆ ಅಲ್ಲಿ ವಾತಾವರಣ ಅಲ್ಲಿ ಇಲ್ಲ. ಸನ್ನಿವೇಶಗಳು ಬದಲಾಗುತ್ತಾ ಹೋಗುತ್ತೆ, ಸನ್ನಿವೇಶಗಳು ಈ ಹುಡುಗರ ಕೈಗಳು ಮೀರ್ತಾ ಹೋಗುತ್ತೆ. ಅಲ್ಲಿ ಜನರು ಕೂಡ ಇವನ ಮೇಲೆ ಅಭಿಪ್ರಾಯಗಳು ಬದಲಾಗಿದೆ ಅಂತ ನಾನು ಹೇಳಿದ್ದೀನಿ. ಇವನಿಗೆ ಅಮ್ಜದ್ ಮೇಲೆ ಸಿಟ್ಟು ಇರುತ್ತೆ. ಅಮ್ಜದ್ನ ನಾನು ಬಯಸಿದ ಹುಡುಗಿಯನ್ನು ಇವನು ಅವಳಿಗೆ ಅವ ರೀತಿಯ ಪ್ರೇಮವನ್ನು ಬೆಳೆಸಿದ್ದೇನೆ ಅಂತ ಇವಳು ತುಂಬ ನೇರವಾಗಿ ಕೇಳ್ತಾನೆ ನಾದಿನ ಹತ್ರ, ನೀನು ಅವಳ ಬಗ್ಗೆ ಪ್ರೀತಿಸ್ತೀಯ ಅಂತ. ಅವಳು ಉತ್ತರ ಕೊಡೋದಿಲ್ಲ, ಅವಳು ಒಂದೇ ಒಂದು ಪ್ರಶ್ನೆ ಕೇಳ್ತಾಳೆ, ನೀನು ಆವತ್ತು ಘಟನೆ ಆದಾಗ ಅವರು ಎಲ್ಲರ ಮೇಲೆ ಆಕ್ರಮಣ ಮಾಡಿ ಕೆಲವು ಜನ ಸತ್ತೋದಾಗ ನೀನು ಅವರಿಗೆ ಸುಳಿವು ಕೊಟ್ಟಿದ್ಯಾ, ನೀನು ನಿಜವಾದ ದೇಶದ್ರೋಹಿನ ಅಂತ ಕೇಳ್ತಾರೆ. ಇವನು ಅದಕ್ಕೆ ಉತ್ತರ ಕೊಡೋದು, ಇವನ ಮನಸ್ಸಲ್ಲಿ ಪ್ರೀತಿಯೇ ತುಂಬಿರೋದ್ರಿಂದ ನಿನ್ನ ಮತ್ತು ಅಂಜದ ವಿಷಯ ಏನು ಅಂತ ಹೇಳ್ತಾರೆ. ಅವಳು ಸಿಟ್ಟು ಬರುತ್ತೆ, ಅವಳು ಎದ್ದುಕೊಂಡು ಹೋಗ್ತಾಳೆ. ಮುಂದಿನ ಘಟನೆಗಳು ಏನಾಗುತ್ತೆ ಅಂದರೆ ಆ ಇಡೀ ಸಿನಿಮಾದಲ್ಲಿ ಆ ಕಥೆಯ ನಿರೂಪಣೆಗಿಂತ ಜಾಸ್ತಿಯಾಗಿ ನಾನು ಮೊದಲೇ ಹೇಳಿದಾಗೆ ಆ ಜನರ ಜೀವನದಲ್ಲಿ ಈ ರಾಜಕೀಯ ಅನ್ನೋದು ಮತ್ತು ನಾವು ಏನೋ ಕಳ್ಕೊಂಡಿದ್ದೀವಿ ಅದನ್ನು ಪಡಿಬೇಕು ಅನ್ನೋಂತ ಇರೋದು ಆ ಸಿನಿಮಾದಲ್ಲಿ ಹೇಗೆ ತೋರಿಸಿದೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಇನ್ನೊಂದ್ಸರಿ ವಿವರವಾಗಿ ಹೇಳೋದಾಗಿದ್ರೆ ಸಣ್ಣ ಸಣ್ಣ ಓಣಿಗಳು, ಇವನು ತಪ್ಪಿಸಿಕೊಂಡು ಹೋಗಬೇಕಾದರೂ ಕೂಡ ಆ ಓಣಿಗಳಲ್ಲಿ ಯಾರೂ ಇರೋದಿಲ್ಲ, ಎಲ್ಲರೂ ಒಂಥರ ಕದ್ದು ಮುಚ್ಚಿ ಓಡಾಡುವಂಥ ಪರಿಸ್ಥಿತಿ. ಆಮೇಲೆ ರಾಮಿ ಹೇಳ್ತಾನೆ, ಏಜೆಂಟ್ ರಾಮಿ, ನೀನು ಎಷ್ಟು ಸಲ ನಾದಿಯನ್ನು ಮೀಟ್ ಮಾಡಿದೀಯಾ, ಎಲ್ಲಿ ಹೋಗಿದೆಯಾ ಎನ್ನೋದನ್ನು ನಿನಗಿಂತ ಮುಂಚೆ ನಾವು ಅರಿತಿರ್ತೀವಿ ಅಂತ.
ಅಂದರೆ ಅವರು ಪ್ರತಿಯೊಂದು ವಿಷಯದಲ್ಲಿ ಕೂಡ ಅವರ ಬೇಹುಗಾರಿಕೆ, ಪ್ರತಿಯೊಂದು ವಿಷಯದಲ್ಲಿ ಕೂಡ ಇವರ ಚಲನವಲನಗಳನ್ನು ಇಸ್ರೇಲ್ ಬೇಹುಗಾರರು ಅವರು ಗಮನಿಸ್ತಿರ್ತಾರೆ. ಇವರಿಗೆ ಯಾವ ರೀತಿಯಲ್ಲೂ ಸ್ವಚ್ಛಂದವಾಗಿರೋಕ್ಕೆ ಅವರು ಬಿಡೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ಅವರು ಆ ಅಲ್ಲಿಯ ಜನಜೀವನ, ಇವನೊಬ್ಬ ಬೇಕರ್ ಅಂದರೆ ಬ್ರೆಡ್ ಮಾಡ್ತಿರೋನು, ಆ ಬೇಕರಿಯಲ್ಲಿ ಕೆಲಸ ಮಾಡೋನು, ಇವನಿಗೆ ತಾನು ಈ ದೇಶವನ್ನು ಬಿಟ್ಟು ಎಲ್ಲಾದರೂ ಹೋಗಬೇಕು ಅಂತ ಆಸೆ ಇರುತ್ತೆ. ಅವನು ಹೇಳ್ತಾನೆ ಅದು ಒಂಥರ ಖಚಿತವಾಗಿ ಅಂತ ಒಂದು ಭಾವನೆ ಇದೆ ಅಂತ ಹೇಳೋದಿಲ್ಲ, ಒಂದು ಕನಸು ಅದಷ್ಟೇ. ನಾವು ಮೊದಲು ಹೇಳ್ತಾನೆ ಬಾಂಗ್ಲಾದೇಶಿಗೆ ಹೋಗೋಣ ಅಂತ, ಅದಕ್ಕೆ ಅವಳು ಹೇಳ್ತಾನೆ ಮೊದಲೇ ಅವ್ರಿಗೆ ಅಲ್ಲಿ ತಾಪತ್ರ ಜಾಸ್ತಿ ನಾವಲ್ಲ ಹೋಗಿ ಏನು ಮಾಡೋದು ಅಂತ, ಕೊನೆಗೆ ಪ್ಯಾರಿಸ್ಗೆ ಹೋಗೋಣ ಅಂತ ಹೇಳ್ತಾನೆ. ಪ್ಯಾರಿಸ್ ನೀನು ನೋಡಿದೀಯಾ ಅಂತ ಕೇಳ್ತಾಳೆ, ನೋಡಿದ್ರೆ ಏನಂತ, ನೀನು ಎಲ್ಲಿರ್ತೀಯ ಅಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಇದೆಲ್ಲ ಆಗಿ ಹೋಗದ ಮಾತು ಅಂತ ಅವ್ರಿಗೆ ಗೊತ್ತಿದೆ, ಆದರೆ ಕನಸುಗಳಿದೆ ಅವರಿಗೆ, ನಮಗೆ ಇಲ್ಲಿ ಬದುಕುಗಳಿಲ್ಲ ಬದುಕಬೇಕು ಅಂತ. ಈ ಕನಸು ಮತ್ತು ಇಲ್ಲಿಯ ವಾತಾವರಣ, ಆ ಜೀವನವನ್ನು ಅವರು ಎದುರಿಸುವಂಥ ರೀತಿ, ಮತ್ತು ಇವರ ಚಲನವಲನಗಳನ್ನು, ಇವರಿಗೆ ಯಾವ ರೀತಿಯಲ್ಲೂ ಸ್ವಾತಂತ್ರ್ಯವನ್ನು ಪ್ಯಾಲೆಸ್ತೇನ ಜನರಿಗೆ ಕೊಡದೇನೆ ಇಸ್ರೇಲ್ನವರು ಅವರ ಬದುಕಿನಲ್ಲಿ ಯಾವ ರೀತಿಯಲ್ಲಿ ಕಾಟ ಕೊಡ್ತಾರೆ ಅನ್ನೋದನ್ನು ಸಿನಿಮಾ ತುಂಬ ಚೆನ್ನಾಗಿ ತೋರಿಸಿದೆ. ಕೊನೆ ಘಟನೆಗಳಂತೂ ಸಿನಿಮಾ ನೀವು ನೋಡಬೇಕು, ಯಾಕಂದರೆ ಆ ನೋಡದೇ ಇದ್ದರೆ ನಾನು ಅದನ್ನು ಎಷ್ಟೇ ಅದನ್ನು ವಿವರಿಸಿದ್ರು ಕೂಡ ಸಿನಿಮೆಗೆ ಅಪಚಾರ ಮಾಡಿದಾಗೆ ಆಗುತ್ತೆ. ನಿರ್ದೇಶಕ ಈ ಪ್ರೇಮದ ಒಂದು ಸನ್ನಿವೇಶದಲ್ಲಿ ಹೇಗೆ ಒಬ್ಬ ಬದುಕು ವಿಚ್ಛಿದ್ರವಾಗುತ್ತೆ, ಆಮೇಲೆ ಆದರೂ ಕೂಡ ಈ ಪ್ರೇಮ ಅನ್ನೋದು ಒಳಗಿಂದ ಒಳಗೆ ನಿಜವಾದ ಪ್ರೇಮ ಆಗಿದ್ದಾಗ ಅದು ಕೇವಲ ಗಂಡು ಹೆಣ್ಣಿನ ಇಬ್ಬರ ಮಾತ್ರ ಅಲ್ಲದೆ ಒಂದು ಸಮೂಹವನ್ನು ಎಲ್ಲರನ್ನೂ ಪ್ರೀತಿಸುವಂಥ ಬಗೆಯ ಆಗುತ್ತೆ. ಅವಮರ್ ಅಲ್ಲಿವರೆಗೆ ನಾದಿಯನ್ನೇ ಪ್ರೀತಿಸಿದರೆ ಅವನ ಒಂದು ಒಳ್ಳೆತನ ಹೇಗೆ ಅದನ್ನು ನನ್ನಿಂದಾಗಿ ಒಳ್ಳೇದಾಗಬೇಕು ಅನ್ನೋದು ಬಯಸುತ್ತೆ, ಅವನ ಬಯಕೆ ಅವನು ಇದೆ ಅನ್ನೋದನ್ನು ಸಿನಿಮಾ ಭಾಳ ಚೆನ್ನಾಗಿ ಕಟ್ಟಿಕೊಡುತ್ತೆ. ಅದಕ್ಕೆ ಆ ಮಾತನ್ನು ನಾನು ಮೊದಲು ಹೇಳಿದಾಗ ಕಥೆಯ ಮೂಲಕ ಸಿನಿಮಾ ಒಂದು ದಕ್ಷಿಣ ಆಫ್ರಿಕಾದಲ್ಲಿ ಕೋತಿ ಹಿಡಿಯುವಂಥ ವಿಷಯವನ್ನು ಹೇಳಿಕೊಂಡು ಆ ಸಿನಿಮಾ ಅಂತ್ಯ ಮಾಡ್ತಾರೆ. ಇಲ್ಲಿ ಕೋತಿ ಹಿಡಿಯೋದು ಎಲ್ಲ ರೀತಿಯಲ್ಲೂ ಕೆಲಸ ಮಾಡುತ್ತೆ. ಅವರಿಗೆ ಸಕ್ಕರೆ ಪಾಕದ ಬದಲು ಮತ್ತೊಂದೇನೋ ಕೊಟ್ಟು ಮತ್ತೊಂದೇನೋ ಮಾಡಿ ಜನರ ಜೀವನ ಹಾಳು ಮಾಡೋದು, ಇವರು ಕೂಡ ಏನೇನೋ ಮಾಡಿ ನಮ್ಮ ಬದುಕಿಗೋಸ್ಕರ ಏನೋ ಸಿಗುತ್ತೆ ಅಂತ ಆಸೆ ಪಡೋದು, ಇದೆಲ್ಲವನ್ನು ಕಟ್ಟಿಕೊಡುತ್ತೆ. ಈ ದೃಷ್ಟಿಯಿಂದ ಈ ಸಿನಿಮಾ ನಾವು ಈಗ ಹಲವಾರು ರೀತಿಯಿಂದ ಅವರವರಿಗೆ ಇಷ್ಟ ಬಂದ ರೀತಿಯಲ್ಲಿ ಇಸ್ರೇಲ್ ಪರವಾಗಿ ಅಥವಾ ಪ್ಯಾಲೆಸ್ತೀನ್ ಪರವಾಗಿ ಮಾತಾಡ್ಬೋದು, ಆದರೆ ಮನುಷ್ಯನ ಸ್ವಾತಂತ್ರ್ಯ ಹರಣ ಇದೆಯಲ್ಲ, ಇದು ಎಂಥ ಘೋರವಾದ್ದು. ಅಂಥ ಪ್ರಸಂಗದಲ್ಲಿ ಮನುಷ್ಯ ಹೊಟ್ಟೆಗಿದ್ದೂ ಇದ್ದರೂ ಕೂಡ ಅವನಿಗೆ ಅವನ ಬದುಕು ಎಷ್ಟು ದುರ್ಬಲವಾಗಿರುತ್ತೆ, ಮತ್ತು ಅದರ ನಡುವಿನಲ್ಲಿ ಕೂಡ ಸಹಜ ಜೀವನ, ಈ ಪ್ರೀತಿ ಪ್ರೇಮಗಳನ್ನೋದು ಹೇಗೆ ಎಂಥ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಅರಳುತ್ತೆ, ಅಂಥ ವಾತಾವರಣವನ್ನು ಹೇಗೆ ಜನರಿಂದ ಕಸಿದುಕೊಳ್ಳೋದಾಗತ್ತೆ, ಇದೆಲ್ಲವನ್ನು ನೋಡಬೇಕಾದ್ರೆ ಈ ಸಿನಿಮಾ ನೋಡಬೇಕು. ಇದು ನೆಟ್ಫ್ಲಿಕ್ಸಲ್ಲಿ ಲಭ್ಯ ಇದೆ. ಅದು 2013 ಸಿನಿಮಾ ತೆರೆ ಕಂಡರೂ ಕೂಡ ಆಗಲೂ ಸಾಕಷ್ಟು ಪ್ರಶಸ್ತಿಯನ್ನು ಪಡೆದರೂ ಕೂಡ ಇವತ್ತಿನ ಕೂಡಕ್ಕೆ ಮತ್ತು ಎಷ್ಟು ಪ್ರಸ್ತುತ ಅನಿಸುತ್ತೆ. ದಯವಿಟ್ಟು ಈ ಸಿನಿಮಾ ನೋಡಿ, ನೋಡಬೇಕಾದ ಸಿನಿಮಾ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.